हाय फ्रेंड्स, वेलकम टू निम्म मने तुळसी चानल। इवत्तु बंदुबिट्टु बीट स्टिच हेळ्कोड्ता इद्दीनि निमगे। मोदलिगे बंदु एनेनु तगोंडिद्दीनि अंत तोरिस्तीनि। जरी थ्रेड मत्ते गोल्ड कलर शुगर बीट्स मत्ते क्रोशेगे अंतने नीडल्स कळ बरुत्ते। नोडि इदु क्रोशे नीडल अंतारे। ई तर सिक्किल्ल अंद्रे ई तर 23 नंबर तो क्रोशे नीडल तगोळ्ळि। नोडि इल्लि बंदु जरी थ्रेड गे नानु नाट हाकिदीनि। इवाग आलरेडी निमगे गोत्तागिदे याव तर केळगडे रिंग केळगडे याव तर तगोळ्ळोदु अंत अंदबिट्टु। अदक्के नानु मेलगडे मात्र तोरिस्ता इद्दीनि। इदेरडरल्लि ओंदु यावदारू तगोबहुदु नीवु स्टिचेस् गे। नानु इल्लि बंदे निमगे तोरिसोदक्कोस्कर 23 दे तगोंता इद्दीनि। याकंद्रे 23 एल्ल कडेनू सिगुत्ते नीडल्लु, अदक्कोस्कर। नोडि मोदलिगे बंदु ई तर नीडल् अल्लि बीट्स् गळन्न पोणिस्कोबेकु। मत्ते केळगडेयिंद रिंग केळगडेयिंद जरी थ्रेड ना तगोबेकु। नोडि ई तर ओंदोंदे बीड ना ई तर स्टार्टिंग इंद ई तर तळ्कोंडु चैन हाकोंड बरबेकु। नम्म मूरु फिंगर बंदु क्रोशेन लॉक माडि इट्कोंडिर्तीवल्ल, मत्ते पक्कद नालक्ने फिंगर इंद सपोर्ट इंद ई तर तळ्कोंड बरबेकु। ನಿಮಗೆ ಈ ತರ ಒಟ್ಟಿಗೆ ಈ ತರ ಬೀಡ್ಸ್ ಗಳು ಈ ತರ ನೀಡಲ್ ಗೆ ತಗೊಳ್ಳಕ ಆಗಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಬೇಸಿಕ್ ಕೋರ್ ಬಂದ್ಬಿಟ್ಟು ಒಂದೊಂದೇ ಬೀಡ್ ಪ್ರಾಕ್ಟೀಸ್ ಮಾಡಿ। ಅದೇ ತರನೇ ಫುಲ್ ಲೈನ್ ಅದೇ ತರನೇ ನೀಡಲ್ ಗೆ ಪೋಣಿಸ್ಕೊಂಡು ಮಣಿಗಳನ್ನೆಲ್ಲಾನು ಅದೇ ತರನೇ ಆ ಲೈನ್ ಪೂರ್ತಿ ಹಾಕೊಂಡು ಬರಬೇಕು। ನಾನು ತುಂಬಾ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಮಾತ್ರನೇ ತೋರಿಸಿ ಆಮೇಲೆ ಲಾಸ್ಟ್ ಅಲ್ಲಿ ತೋರಿಸ್ತಾ ಇದೀನಿ। ಯಾಕಂದ್ರೆ ಇದು ಬೀಡ್ಸ್ ಹಾಕೋದ್ರಿಂದ ತುಂಬಾ ಲೆಂತಿ ಆಗಿಬಿಡುತ್ತೆ ವಿಡಿಯೋ, ನಿಮಗೂ ಬೋರ್ ಆಗಬಾರ್ದಲ್ವಾ। ಅದಕ್ಕೆ ಮಾಮೂಲಿ ಯಾವ ತರ ತಗೋತೀರಾ ಅದೇ ತರನೇ ನೋಡಿ, ಫಸ್ಟ್ ಗೆ ಫೇಸ್ ಬಂದು ನಮ್ಮ ಆಪೋಸಿಟ್ ಸೈಡ್ ಅಲ್ಲಿ ಇರುತ್ತೆ, ಕೆಳಗಡೆ ಪಂಚ್ ಮಾಡಿ ಸ್ವಲ್ಪ ಲೆಫ್ಟ್ ಗೆ ಟರ್ನ್ ಮಾಡಬೇಕು ಅಷ್ಟೇನೆ। ಮಾಮೂಲಿ ಚೈನ್ ಸ್ಟಿಚ್ ಎಲ್ಲ ಹಾಕೋತೀರಲ್ಲ ಅದೇ ತರನೇ ಅಷ್ಟೇನೆ ನೋಡಿ। ಈ ತರ ಆ ಫಿಂಗರ್ ಇಂದ ಈ ತರ ಬೀಡ್ಸ್ ನ ಪುಶ್ ಮಾಡ್ಕೋಬೇಕು। ನಾವು ಚೈನ್ ಲಾಕ್ ಆದ್ಮೇಲೆ ಇನ್ನೊಂದು ಬೀಡ್ ತಗೋಬೇಕು, ಒಟ್ಟೊಟ್ಟಿಗೆ ಎರಡೆರಡು ಬೀಡ್ ತಗೋಬೇಡಿ। ನೋಡಿ ಇವಾಗ ಫುಲ್ ಹಾಕಿದ್ಮೇಲೆ ಇವಾಗ ಕ್ರೋಷಿಯದ ಬಂದ್ಬಿಟ್ಟು ನಾವು ಯಾವ ತರ ನಾಟ್ ಹಾಕ್ತೀನಿ ಅಂತ ತೋರಿಸ್ತಾ ಇದೀನಿ। ಬಟ್ ಇಲ್ಲಿ ನಿಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ, ನಾನು ಇದಕ್ಕೆ ಅಂತಲೇ ಸೆಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಯಾವ ಥರ ನಾಟ್ಗಳು ತಗೊಳ್ಳೋದು ಅಂತ। ಇವಾಗ ಒಂದು ಲೈನ್ ಸ್ಟೋನ್ ಆದಮೇಲೆ ಇವಾಗ ಇನ್ನೊಂದು ಲೈನು ಹಿಂದೆ ಅದೇ ಥರ ವೆರೈಟಿ ಥರ ಹಾಕ್ತಾ ಇದೀನಿ ನೋಡಿ। ಇಲ್ಲಿ ಮೊದಲು ಬಂದು ಪ್ಲೈನ್ ಆಗಿ ಮೂರು ಚೈನ್ ಹಾಕ್ಕೋಬೇಕು, ಆಮೇಲೆ ಒಂದೇ ಒಂದು ಶುಗರ್ ಬೀಡ್ ಹಾಕ್ಕೋಬೇಕು ನಾಲ್ಕನೇ ಚೈನ್ಗೆ, ಮತ್ತು ಶುಗರ್ ಬೀಡ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಮೂರು ಚೈನ್ ಹಾಕ್ಕೊಳ್ಳಿ। ಒಂದು ಎರಡು ಮೂರು ಚೈನ್ ಹಾಕ್ಕೊಂಡಾದ್ಮೇಲೆ ಶುಗರ್ ಬೀಡ್ಸ್ ಮತ್ತೆ ತಗೊಂಡು ಅದಕ್ಕೆ ಹಾಕ್ಕೋಬೇಕು, ಆಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳಿ। ಅದೇ ಥರನೇ ಮೂರು ಮೂರು ಚೈನ್ ಹಾಕ್ಕೊಂಡು ನಾಲ್ಕನೇ ಚೈನ್ಗೆ ಬಂದು ಒಂದು ಶುಗರ್ ಬೀಡ್ಸ್ ತಗೊಳ್ಳಿ। ಇದು ಬಂದುಬಿಟ್ಟು ಬಾರ್ಡರ್ಸ್ಗೂ ಬ್ಲೌಸ್ಗಳಿಗೆ ಬಾರ್ಡರ್ಗೂ ಚೆನ್ನಾಗಿರುತ್ತೆ, ಹಾಗೆ ಡ್ರೆಸ್ಸಸ್ಗೆ ಫ್ರಂಟ್ಗೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಲೆಂತಿ ಲೆಂತಿಯಾಗಿ ಹಾಕ್ಕೊಳ್ಳೋದು। ಇದನ್ನು ಬಂದು ನಾನು ಇನ್ನೊಂದು ಐದಾರು ಸ್ಟಿಚ್ ಆದಮೇಲೆ ನಾನು ಈ ಸ್ಟಿಚ್ಗಳನ್ನ ಉಪಯೋಗಿಸ್ಕೊಂಡು ಯಾವ ಥರ ಡಿಸೈನ್ ಹಾಕೋದು ಅಂತಲೇ ನಿಮಗೆ ಹೇಳ್ಕೊಡ್ತೀನಿ। ನಾನು ಇದನ್ನು ತುಂಬ ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಇಲ್ಲ, ಯಾಕಂದರೆ ಇದು ನಿಮ್ಗೆ ಆಲ್ರೆಡಿ ಇದೆಲ್ಲ ಫಸ್ಟ್ ಬೇಸಿಕ್ ಕ್ಲಾಸ್ ಎರಡು ಕ್ಲಾಸಿಂದ ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಕ್ರೋಷನ ಕ್ಲಾತ್ಗೆ ಪಂಚ್ ಮಾಡಿ ಯಾವ ಥರ ಮೇಲೆ ಥ್ರೆಡ್ ತಗೊಳ್ಳೋದು ಅಂತ। ಅದೇ ಥರನೇ ನೋಡಿ ಈ ಥರ ಮೂರು ಚೈನ್ ಹಾಕ್ಕೊಂಡು ಶುಗರ್ ಬೀಡ್ಸ್ ಹಾಕ್ಕೊಂಡು ಮತ್ತೆ ಮೂರು ಚೈನ್ ಹಾಕ್ಕೊಳ್ಳಿ ನೋಡಿ, ಇಷ್ಟು ಚಿಕ್ಕ ಲೈನ್ಗೆ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ। ಲಾಸ್ಟಲ್ಲಿ ಬಂದು ಆ ಥರ ಚೈನ್ ಎಳ್ಕೊಂಡು ನಾರ್ಮಲಾಗಿ ನಿಮಗೆ ಇನ್ನು ನಾಟ್ ಬಂದಿಲ್ಲ ಅಂದರೆ ಕಟ್ ಮಾಡ್ಕೊಂಬಿಡಿ। ನಾನು ಮಾಮೂಲಿ ಆರೇ ವರ್ಕ್ ನಾಟ್ ಹಾಕ್ತಾ ಇದ್ದೀನಿ ನೋಡಿ, ಹತ್ರ ಎರಡೆಳೆ ಮೇಲೆ ಟೈಟಾಗಿ ಎಳ್ಕೋಬೇಕು ದೊಡ್ಡದಾಗಿ, ನಿಮಗೆ ತೋರ್ಸೋಕ್ಕೋಸ ಅಷ್ಟು ದೊಡ್ಡದಾಗಿ ಎಳೀತಾ ಇದ್ದೀನಿ ನಾನು। ಮತ್ತು ಇನ್ನೇ ಚೈನ್ ಎಳ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು ನೋಡಿ, ದೊಡ್ಡದಾಗಿ ಎಳ್ಕೊಳ್ಳೋದ್ರಿಂದ ಚೈನ್ ಥ್ರೆಡ್ ಮೇಲೆ ಕಾಣ್ತೈತೆ।
ಇವಾಗ ಬಂದು ನೆಕ್ಸ್ಟ್ ಸ್ಟೆಪ್ ನೋಡಿ, ಈ ಥರ ಕರ್ವ್ ಆಗಿ ಹೋಗೋದು ಬೀಡ್ಸ್ಗಳನ್ನ ತಗೊಂಡು. ಎಲ್ಲನೂ ಸೇಮ್ ಮೆಥಡೇ ಇರುತ್ತೆ, ಬಟ್ ನಾವು ನೋಡಿದ ತಕ್ಷಣ ಹೊಸದಾಗಿ ನೋಡೋರು ಮಾತ್ರ ಇವು ಎಷ್ಟು ಕಷ್ಟ ಅನಿಸುತ್ತೆ. ಏನು ಕಷ್ಟ ಇಲ್ಲ, ಈಸಿಯಾಗಿ ಇದನ್ನೆಲ್ಲ ಕಲಿಬೋದು. ನೋಡಿ ಆ ಲೈನ್ಸ್ಗಳು ಹಾಕಿದೀವಲ್ಲ, ಆ ಲೈನ್ ಮೇಲೇ ಈ ಥರ ಬೀಡ್ಸ್ನ ಒಂದೊಂದೇ ಬೀಡ್ಸ್ನ ಈ ಕಡೆ ಫಿಂಗರ್ಸಿಂದ ಸಪೋರ್ಟಿಂದ ತಳ್ಕೊಂಡು ತಳ್ಕೊಂಡು ಲಾಕ್ ಮಾಡ್ಕೊಂಡು ಹೋಗೋದು. ಚೈನ ನಿಮ್ಗೆ ಹೇಳ್ದಲ್ಲ, ಚೈನ್ ಸ್ಟಿಚ್ ಒಂದು ಬಂದರೆ ಸಾಕು ನಮಗೆ. ಸ್ವಲ್ಪ ಸ್ಟಾರ್ಟಿಂಗ್ವರೆಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಆಮೇಲೆ ಈಸಿ ಆಗುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ, ಒಂದಿನವೂ ಬಿಡದೆ ನೀವು ಚೈನ್ ಸ್ಟಿಚ್ನ ಡೈಲಿ ಪ್ರಾಕ್ಟೀಸ್ ಮಾಡಿ, ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲ ಥರ ಚೈನ್ ಸ್ಟಿಚಸ್ಸಿಂದನೇ ಎಲ್ಲ ಥರನೂ ನಿಮಗೆ ಯೂಸ್ ಆಗುತ್ತೆ ಅದು. ಆ ಕರ್ವಿಂಗ್ ಹೆಂಗಿದೆ ಅದೇ ಥರನೇ ಬೀಡ್ಸ್ಗಳನ್ನ ಹಾಕೊಂಡು ಹೋಗಬೇಕು ನೋಡಿ. ನಿಮಗೆ ಏನೇನ ಡೌಟ್ಸ್ ಇದ್ದರೆ ನನಗೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ, ಯಾಕಂದರೆ ನಾನು ನಿಮಗೆ ಅರ್ಥ ಆಗ್ತಿದೆ ಅಂತಲೇ ಅನ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಕರ್ವ್ ಬಂದಿದೆ ನೋಡಿ, ಅದೇ ಥರನೇ ಆ ಲೈನ್ ಮೇಲೆ ಹೋಗ್ತಾ ಇರಬೇಕು ಅಷ್ಟೇ. ನೋಡಿ ಮತ್ತೆ ಪಂಚ್ ಮಾಡಿಕೊಂಡು ಸ್ವಲ್ಪ ಲೆಫ್ಟಿಗೆ ಟರ್ನ್ ಮಾಡಿಕೊಂಡು ಬೀಡನ್ನ ಹಾಕ್ಕೋಬೇಕು ಅಷ್ಟೇ. ಈ ಮೂರು ಹೇಳ್ಕೊಡ್ತಾ ಇದ್ದೀನಿ ನಾನು, ಶುಗರ್ ಬೀಡ್ಸ್ ತೊಗೊಂಡು ಯಾವ ಥರ ಅಂದ್ಬಿಟ್ಟು. ಬಟ್ ಶುಗರ್ ಬೀಡ್ಸ್ ತೊಗೊಂಡು ತುಂಬಾ ಡಿಸೈನ್ಸ್ಗಳನ್ನ ಹಾಕ್ಕೊಂಡು ಹೋಗ್ಬೋದು. ಫಸ್ಟ್ ಬೇಸಿಕ್ಕು ಈ ಮೂರು ಸ್ಟೆಪ್ ಕಲ್ತ್ಕೊಳ್ಳಿ, ಆಮೇಲೆ ಮುಂದಕ್ಕೆ ಇನ್ನೂ ಹೇಳ್ಕೊಡ್ತೀನಿ ಈ ಥರ ಬೀಡ್ಸ್ಗಳನ್ನ ಯಾವ್ಯಾವ ಥರ ತೊಗೋಬೋದು ಅಂತ ಅಂದ್ಬಿಟ್ಟು. ಡಿಸೈನ್ಸ್ಗಳಿಗೆ ಹೆಂಗೆ ಯಾವ ಕರ್ವ್ಗೆ ಯಾವ ಥರ ತೊಗೋಬೇಕು ಅಂತ ತೋರಿಸ್ತೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ ಆಯಿತು, ಇವಾಗ ಚೈನ ಹೇಳ್ಕೊಂಡು ಕಟ್ ಮಾಡ್ಕೊಂಬಿಟ್ಟು ಕೆಳಗಡೆ ಥ್ರೆಡ್ನ ಎಳ್ಕೊಂಬಿಡಬೇಕು. ಮೇಲ್ಗಡೆ ಥ್ರೆಡ್ನ ಕ್ರೋಶ ಸಹಾಯದಿಂದ ಇದರ ಕೈಯಲ್ಲಿ ಇದರ ಕ್ರೋಶನ ಲಾಕ್ ಮಾಡಿ ಕೆಳಗಡೆ ಎಳ್ಕೊಂಬಿಡಬೇಕು ಅಷ್ಟೇ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಹೋಪ್ ನಿಮಗೆಲ್ಲ ಅರ್ಥ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತೇವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂತ ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಜೊತೆಗೆ ಮೀಟ್ ಆಗೋಣ. ಬಾಯ್ ಬಾಯ್.